ಈ ವಿಶೇಷ ಸಂದರ್ಭದಲ್ಲೇ ನಿಮ್ಗಿರುವಂತಹ ವಿಶ್ವಾಸ, ನಿಮ್ಗಿರುವಂತಹ ಪ್ರೀತಿ ಕಾಂಗ್ರೆಸ್ ಪಕ್ಷದ ಮೇಲೆ ಇದೇ ತರ ಚುನಾವಣೆ ದಿವಸದ ತನಕ ಮುಂದುವರಿಬೇಕು. ನೀವು ಕಾಂಗ್ರೆಸ್ ಅಲ್ಲಿಟ್ಟ ವಿಶ್ವಾಸ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಇಡೀ ರಾಜ್ಯದಲ್ಲಿ 136 ಸಂಖ್ಯೆ ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಿದ್ದೀರಿ. ಬಂದ್ಬಿಡ್ರಿ, ಬೇಗ ಬರ್ರಿ. ಕೋಲಾರದಲ್ಲಿ ಸಹ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಮಂಜುನಾಥ್ ಅವರನ್ನ ನೀವು ಆಯ್ಕೆ ಮಾಡಿ ಕಳಿಸಿದ್ರಿ. ಈ ರಾಜ್ಯದ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಚುನಾವಣೆಗೆ ನಿಂತ್ಕೋಬೇಕಾಗಿತ್ತು. AICC ಆದೇಶದ ಮೇಲೆ ಉರುಣಾಗಿ ಅವರು ಚುನಾವಣೆಗೆ ನಿಂತ್ಕೊಂಡ್ರು. ಈ ಜಾಗಕ್ಕೆ ಬೇರೆ ಯಾವುದಾದ್ರೂ ಸೂಕ್ತವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂತ ಎಲ್ಲರಲ್ಲಿ ಒಂದು ಒಮ್ಮತ ಮೂಡಿತ್ತು. ನಿಮ್ಮೆಲ್ಲರ ಒಮ್ಮತದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಇವತ್ತು ನಿಮ್ಗಳ ಎಲ್ಲ ಸೇವೆ ಮಾಡ್ತಾ ಇದ್ದಾರೆ ಮಂಜುನಾಥ್ ಅವರು. ಮುಂದಿನ ದಿವಸಗಳಲ್ಲಿ ನೀವು ಕೊಟ್ಟಂತ ಈ ಒಂದು ವಿಶ್ವಾಸ, ನೀವು ನಮ್ಮಲ್ಲಿಟ್ಟ ವಿಶ್ವಾಸ ಪ್ರೀತಿ, ನಮ್ಮ ಲೋಕಸಭಾ ಅಭ್ಯರ್ಥಿಯಾದ ಗೌತಮ್ರಲ್ಲೂ ಸಹ ನೀವು ಇಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮಾನ್ಯ ಗೌತಮ್ರವರು ಅತ್ಯಂತ ಸುಶಿಕ್ಷಿತ ಕುಟುಂಬದಿಂದ ಬಂದಂಥವರು, ವಿದ್ಯಾವಂತ ವ್ಯಕ್ತಿ, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠವಾಗಿರುವಂತಹ ಕುಟುಂಬ. ಅವರ ತಂದೆ ಸಹ ಬಹಳಷ್ಟು ವರ್ಷ ಬೆಂಗಳೂರಿನಲ್ಲಿ ಮಹಾಪೌರರ ಕೆಲಸ ಮಾಡಿದ್ರು. ಗೌತಮ್ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಯಾಗಿ ಈಗ ಹಾಲಿ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಜನ ಇಲ್ಲಿ ಉಮೇದುವಾರಿಕೆ ಸಲ್ಲಿಸಲು ಬಹಳಷ್ಟು ಜನ ಉತ್ಸುಕರಾಗಿದ್ದರು. ಕಾಂಗ್ರೆಸ್ ಪಕ್ಷ AICC ಆದೇಶದ ಮೇರೆಗೆ ಗೌತಮ್ರನ್ನ ಇಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿ ಕಳಿಸಿದ್ದಾರೆ. ಬಹಳಷ್ಟು ಜನ ಪ್ರಯತ್ನ ಪಟ್ಟರೂ ಒಬ್ಬರಿಗೇನೆ ಟಿಕೆಟ್ ಕೊಡೋಕ್ಕಾಗೋದು. ಮಾನ್ಯ ಮಾಜಿ ನಮ್ಮ ಲೋಕಸಭಾ ಸದಸ್ಯರು, ಮಾಜಿ ಕೇಂದ್ರ ಮಂತ್ರಿಗಳು, ಹಾಲಿ ಆಹಾರ ಖಾತೆ ಸಚಿವರಾದ KH ಮುನಿಯಪ್ಪ ಅವರು ಸಹ ಗೌತಮ್ರವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಕುಟುಂಬಕ್ಕೆ ಮುಂಚೆ ಅವರು ಟಿಕೆಟ್ ಕೇಳಿದರು. ಟಿಕೆಟ್ ಸಿಗದೇ ಇದ್ದಾಗ ಗೌತಮ್ ಸಹ ನಮ್ಮ ಹುಡುಗನೇ, ಅವ್ರಿಗೂ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತೇಳಿ ಈಗಾಗಲೇ ಪತ್ರಿಕೆಯ ಮುಖಾಂತರ, TV ಮಾಧ್ಯಮಗಳ ಮುಖಾಂತರ ಎಲ್ಲ ಕೋಲಾರ ಕ್ಷೇತ್ರದ ಜನಗಳಲ್ಲಿ ಅವರು ಮನವಿ ಮಾಡಿದ್ದಾರೆ. ಇವತ್ತು ಗೌತಮ್ಗೆ ಯಾವುದೇ ಅಡೆತಡೆ ಇಲ್ಲ. 8 ಕ್ಷೇತ್ರಗಳಲ್ಲಿ, 5 ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ನ MLAಗಳಿದ್ದಾರೆ. 3 ಕ್ಷೇತ್ರಗಳಲ್ಲಿ ಪರಾಜಿತ ಅಭ್ಯರ್ಥಿಗಳಿದ್ದಾರೆ. ಬಹಳ ಕಮ್ಮಿ ಅಂತರದಿಂದ ಸೋತವರು 3 ಜನ. ಆ 3 ಜನ ಸಹ ನಮ್ಮ MLAಗಳ ತರನೇ ಅವರು ಕೆಲಸಗಳು ಮಾಡ್ತಾ ಇದ್ದಾರೆ. ಈ 8 ಜನ ಸೇರಿ ನಿಮ್ಮ ಜೊತೆ ನಾನು ಇದ್ದೀನಿ. ಕಾಂಗ್ರೆಸ್ ಇಡೀ ನಮ್ಮ ಕೋಲಾರದ ಕಾಂಗ್ರೆಸ್ ಪಕ್ಷ ಇದೆ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷ ಇದೆ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಇದೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಸಹ ನಿಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಗೌತಮ್ರನ್ನ ಅತಿ ಹೆಚ್ಚಿನ ಮತಗಳಿಂದ ಆರತಿ ಕಡಿತದ ಪಕ್ಷದಲ್ಲಿ ನಿಮ್ಮ ಕ್ಷೇತ್ರ, ನಿಮ್ಮ ಲೋಕಸಭಾ ಕ್ಷೇತ್ರ, ನಿಮ್ಮ ಮತಕ್ಷೇತ್ರ ಕೋಲಾರ ನಗರ ಮತ್ತು ಕೋಲಾರ ಗ್ರಾಮಾಂತರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, ಅತಿ ಹೆಚ್ಚಿನ ಡೆವಲಪ್ಮೆಂಟ್ ವರ್ಕ್ಸು ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಕೋಲಾರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ 10 ತಿಂಗಳಲ್ಲಿ ನಾನು ಸುಮಾರು 15-20 ಸರಿ ಬಂದಿರ್ಬೋದು. ನಾನು ನಿಮ್ದು ಯಾವುದೇ ಕಾರ್ಯಕ್ರಮಗಳಿಗೆ ನೀವು ಕರೆದಾಗ ನಾನು ಬಂದಿದ್ದೀನಿ. ನೀವು ಕೊಟ್ಟಂಥ ಪ್ರೀತಿ, ನೀವು ಇಟ್ಟಂಥ ವಿಶ್ವಾಸ, ಯಾವ ಥರ ನೀವು 8 ಜನ ನಮ್ಮ MLAಗಳ ಮೇಲೆ ನೀವು ಇಟ್ಟಿದ್ದೀರಿ, 5 ಜನ ಗೆಲ್ಸಿದ್ದೀರಿ, 3 ಜನ ಸ್ವಲ್ಪ ಅಂತರದಲ್ಲಿ ಸೋತಿದ್ದಾರೆ, ಅವರೂ ಸಹ ಅವರ ಮೇಲೆ ಇಟ್ಟಂಥ ವಿಶ್ವಾಸ,
ನೀವು ಗೌತಮರಿಗೆ ಈ ಸರಿ ಅದನ್ನ ದಾರೆ ಏರಿಬೇಕು. ಇವತ್ತು ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ, ಕೋಮುವಾದಿ ಸರ್ಕಾರ, ಭ್ರಷ್ಟ ಸರ್ಕಾರ, ಈ ದೇಶವನ್ನು ಒಡಿಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕೋ ಅದನ್ನೆಲ್ಲ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇವತ್ತು ಚುನಾವಣೆ ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ವಿರುದ್ಧ ಅಲ್ಲ, ಇವತ್ತು ಈ ದೇಶದ ಕೋಮುವಾದಿಗಳ ವಿರುದ್ಧ ನಮ್ಮ ಚುನಾವಣೆ, ಈ ದೇಶದ ಭ್ರಷ್ಟ ಬಿಜೆಪಿ ವಿರುದ್ಧವಾಗಿ ನಮ್ಮ ಚುನಾವಣೆ, ಈ ದೇಶದ ರೈತರ ಪರವಾಗಿ ನಮ್ಮ ಚುನಾವಣೆ, ಈ ದೇಶದಲ್ಲಿರುವಂತಹ ದಲಿತರು, ಹೆಣ್ಮಕ್ಕಳು, ಬಡವರು ಇವ್ರ ಪರವಾಗಿ ನಮ್ಮ ಚುನಾವಣೆ. ಚುನಾವಣೆಗೆ ಮುಂಚೆ ಎಂ ಎಲ್ ಎ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಪಕ್ಷದ ಹಲವಾರು ನಾಯಕರು ಹೇಳ್ತಾ ಇದ್ರು ಬಿಜೆಪಿ ಪಕ್ಷ ಟೀಮ್ ಎ, JDS ಪಕ್ಷ ಟೀಮ್ ಬಿ. ಅದು ಈಗಾಗಲೇ ಪ್ರೂವ್ ಆಗೋಗಿದೆ. ಆ ಚುನಾವಣೆಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿದ್ರು, ಈ ಚುನಾವಣೆಯಲ್ಲಿ ಅವಾಗ ಒಳಗಡೆ ಅಂತರಂಗದಲ್ಲಿ ಮಾಡಿದ್ರು, ಈಗ ಬಹಿರಂಗವಾಗಿ ಅವರು ಅವ್ರ ಜೊತೆ ಸೇರ್ಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ದೇಶವನ್ನು ಕಟ್ಟಲಿಕ್ಕೆ ಅಲ್ಲ, ದೇಶವನ್ನು ಒಡಲಿಕ್ಕೆ ಇವರು ಚುನಾವಣೆ. ಇವತ್ತು ಈ JDS ಅಂತಹ ಕೆಟ್ಟ ಮನಸ್ಥಿತಿ ಇರುವಂತಹ ಪಕ್ಷ ಜಾತ್ಯತೀತ, ಜಾತಿವಾದಿ ಪಕ್ಷ, ಜಾತ್ಯತೀತ ಅಲ್ಲ. ಇಟ್ಸ್ ನಾಟ್ ಎ ಸೆಕ್ಯುಲರ್ ಪಾರ್ಟಿ. ಸೆಕ್ಯುಲರ್ ಪಾರ್ಟಿ ಅಂದ್ರೆ ಹೋಗಿ BJP ಅವ್ರ ಜೊತೆ ಅಲಿಯನ್ಸ್ ಮಾಡ್ಕೊತಾ ಇದ್ರಾ? ಯಾವುದೇ ಕಾರಣಕ್ಕೂ ಅಲಿಯನ್ಸ್ ಮಾಡ್ಕೊತಾ ಇರಲಿಲ್ಲ. ಇವತ್ತು ಅಧಿಕಾರಕ್ಕೋಸ್ಕರ, ತನ್ನ ಪಕ್ಷವನ್ನು ಉಳಿಸಲಿಕ್ಕೋಸ್ಕರ, ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ, ಈ ದೇಶವನ್ನು ಒಡಲಿಕ್ಕೋಸ್ಕರ, ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಹೋಗಿ BJP ಜೊತೆ ಸೇರ್ಕೊಂಡವರು.